ಇದ್ರೂ ಕೂಡ ಸಿದ್ದರಾಮಯ್ಯ ಅವರು ಹೇಳುವಂತದ್ದು ನಿಮ್ಮ ಸಿಎಂ ದುರ್ಬಲ ಸಿಎಂ ಮತ್ತು ಭ್ರಷ್ಟ ಆಡಳಿತ ನಡೆಸ್ತಾ ಇದ್ದೀರಿ. ನೋಡಿ, ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ದುರ್ಬಲ ಇಲ್ಲ. ಯಾವುದೇ ಡಿಸಿಷನ್ ತೆಗೆದುಕೊಳ್ಳಿ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಡಿಸಿಷನ್ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಮಾಡಿದ್ದಾರೆ. ಒಂದೇ ಒಂದು ನೆಗೆಟಿವ್ ಮುಖ್ಯಮಂತ್ರಿಗಳು ಯಾವುದೂ ಕೂಡ ಇದುವರೆಗೂ ಮಾಡಲಿಲ್ಲ. ಯಾವುದಾದ್ರು ಇದ್ರೂ ಕೂಡ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ಸಾಧಕ ಬಾಧಕ ಚರ್ಚೆ ಮಾಡಿ, ಒಂದೊಂದು ಕೂಡ ನೂರಾರು ಬಾರಿ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅವ್ರ ಮೇಲೆ ಒಂದೇ ಒಂದು ಕೂಡ ಇಲ್ಲ. ಸಿದ್ದರಾಮಯ್ಯನವ್ರು ಏನಾಗ್ತದೆ, ಅವ್ರ ಅಸ್ತಿತ್ವ ಈಗ ವಿರೋಧ ಪಕ್ಷದ ನಾಯಕರು ಏನಾರ ಮಾತಾಡ್ಬೇಕಲ್ಲ, ಅದಕ್ಕೆ ಮಾತಾಡ್ತಾರೆ ವಿನ ಯಾವ್ದಾರ ನಿರ್ದಿಷ್ಟ ಗುರಿ ಯಾವ್ದಾರ ಒಂದೇ ಒಂದು ಇಟ್ಟುಕೊಂಡು ಮಾತಾಡ್ತಕ್ಕಂಥದ್ದು ಯಾವುದು ಕೂಡ ಇತ್ತೀಚೆಗೆ ಅವರು ಮಾಡ್ತಾ ಇಲ್ಲ. ಅಂದರೆ ಅವರ ಪಾರ್ಟಿಲಿ ನಾನು ಸ್ವಲ್ಪ ಇದ್ದೀನಿ ಅಂತಕ್ಕಂಥದ್ದು ತೋರಿಸ್ಕೊಳ್ಳೋಕ್ಕೆ ಅಲ್ಲೊಂದಿಲ್ಲೊಂದು ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ವಿನ ವಿರೋಧ ಪಕ್ಷದ ನಾಯಕರ ಕೆಲಸವನ್ನು ಅವರು ವಿರೋಧ ಪಕ್ಷ ನಾಯಕರ ಆತ್ಮದಿಂದ ಮಾಡ್ತಾನೇ ಇಲ್ಲ. ವಿರೋಧ ಪಕ್ಷ ನಾಯಕರಿಗೆ ಏನೇನು ಬೇಕು ಫೆಸಿಲಿಟೀಸ್ ಎಲ್ಲ ತಗೊಳ್ತಾರೆ, ಬಟ್ ಸರ್ಕಾರದ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಏನೇನು ಅವರಿಗೆ ವಿರೋಧ ಪಕ್ಷ ಏನು ಮಾಡಬೇಕು ಅದು ಯಾವುದೂ ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ವಿರೋಧ ಸಿ ಎಂ ಮೇಲೆ ಹೇಳೋದು, ಅವ್ರ ಮೇಲೆ ಹೇಳೋ, ಅಲ್ಲೊಂದು ಹೇಳು ಇಲ್ಲೊಂದು ಹೇಳೋದು, ಅದು ಮಾಡ್ತಾರೆ. ಯಾರು ಚಿಟ್ಟಿ ದೇವೇಗೌಡರು ಸರ್ ಬೆಳಗ್ಗೆ ಬಂದು ಮಾತಾಡಿದ್ದಾರೆ ಇವತ್ತು? ಯಾವತ್ತು? ಈಗ ಸರ್. ಇಲ್ಲ, ಅವ್ರದ್ದು ಕಾನ್ಸ್ಟಿಟ್ಯೂಯನ್ಸಿಲಿ ಎರಡು ಮೂರು ಪೂಜೆ ಇದೆ ಅಂತಕ್ಕಂಥದ್ದು ಬಂದಿದ್ರು. ಬಟ್ ನೀತಿ ಸಂಹಿತೆ ಜೂನ್ 13ನೇ ತಾರೀಕಂಟಿದೆ. ಜೂನ್ 13ನೇ ತಾರೀಕಂಟು ಇರೋ ತನಕ ಜಿಲ್ಲಾಧಿಕಾರಿಗಳು ಕೇಳಿದೆ ಯಾವ ಕಾರಣಕ್ಕೂ ಸರ್ಕಾರಿ ಕಾರ್ಯಕ್ರಮನ ಯಾವ ಉದ್ಘಾಟನೆ ಆಗಲಿ ಮತ್ತೊಂದಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದಿತ್ತು. ಜಿಲ್ಲಾಧಿಕಾರಿಗಳು ಕೇಳಿ ಕ್ಲಾರಿಫೈ ಮಾಡಿಸ್ತೆ ಈಗ. ಅದರಿಂದ ಜೂನ್ ಏನಾದ್ರು ಇದ್ದರೆ ಜೂನ್ 13ನೇ ತಾರೀಕು ಮೇಲೆ ಅವ್ರ ಕಾನ್ಸ್ಟಿಟ್ಯೂಯನ್ಸಿಗೆ ಪ್ರೋಗ್ರಾಮ್ ಬರ್ತೀನಿ ಅಂತ ಹೇಳಿದ್ದೀನಿ. ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಚರ್ಚೆ ಆಗ್ತಾ ಇದೆ, ಚುನಾವಣಾ ವರ್ಷ ಆಗಿರೋದ್ರಿಂದ ತಮ್ಮ ಸ್ವಕ್ಷೇತ್ರದ ಏನಾದರೂ ಅವಕಾಶ ಕೇಳಲಿಕ್ಕೆ ಸಿಎಂ ಹತ್ರ ಏನು ಏನು ಉಸ್ತುವಾರಿಗೆ? ಇಲ್ಲ, ಇಲ್ಲಿ ಉಸ್ತುವಾರಿ ಇದೀನಲ್ಲ, ಈಗ ಮೈಸೂರಲ್ಲಿ ಇದ್ದೀನಿ. ಪುನಾರಚನೆ ಅಲ್ಲ 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 ಇಲ್ಲ 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 ಈಗ ಆಯಾ ಜಿಲ್ಲೆಯ ಆಯಾ ಕ್ಷೇತ್ರದಲ್ಲಿ ಆಯಾ ಜಿಲ್ಲೆಯಲ್ಲಿ ಕೊಡಬಾರ್ದು ಅಂತಕ್ಕಂಥದ್ದು ಈಗ ಅದ್ರ ಪ್ರಕಾರ ಮೈಸೂರು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಇದ್ದೀನಿ ಸದ್ಯಕ್ಕೆ. ಇವಾಗ ನೀವೆಲ್ಲ ಬೇಡಪ್ಪ, ನೀವು ಮೈಸೂರು ಬರೋದು ಬೇಡ ಅಂತಂದ್ರೆ ಬೇರೆ ಕಡೆ ಯಾವ್ದಾದ್ರು ಒಂದು ಜಿಲ್ಲೆ ನೋಡ್ಕೋತೀವಿ. ಅಲ್ಲ, ನಮ್ಮ ವರಿಷ್ಠರು ಸದ್ಯಕ್ಕೆ ಎರಡು ಸಾರಿ ರಿನ್ಯೂವಲ್ ಮಾಡಿದ್ದಾರೆ ಮೈಸೂರಲ್ಲಿ. ಮೈಸೂರಲ್ಲೂ ಕೂಡ ಕೆಲಸ ಎಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಕೆಲಸ ಕೆಲಸ ಮಾಡಿಕೊಂಡು ವಿಶ್ವಾಸಕ್ಕೆ ಹೋಗ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ನೋಡೋಣ ಇನ್ನು ಏನೇನು ಆಗ್ತದೆ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.